ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಮೋತಿಚೂರ್ ಲಾಡು. ಅದು ಕೂಡ ಕಡಲೆಬೇಳೆ ಉಪಯೋಗಿಸಿ ತುಂಬಾ ಸುಲಭವಾದ ಮೆಥಡಲ್ಲಿ ಮೋತಿಚೂರ್ ಲಡ್ಡುನ ತುಂಬ ಪರ್ಫೆಕ್ಟಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕೇವಲ ಕಡಲೆಬೇಳೆ, ಹಾಗೆ ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ ಅಷ್ಟು ಮಾತ್ರ ಬೇಕಾಗಿರೋದು. ಕೇವಲ ಮೂರೇ ಪದಾರ್ಥಗಳನ್ನ ಬಳಸಿ ತುಂಬಾ ಸುಲಭವಾಗಿ ಹೇಗೆ ಈ ಮೋತಿಚೂರ್ ಲಡ್ಡುನ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ. ನಾನಿಲ್ಲಿ ಒಂದು ಬೌಲ್ಗೆ ಸುಮಾರು 1.5 ಕಪ್ಪಿನಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ 2-3 ಬಾರಿ ವಾಶ್ ಮಾಡಿ, ಇದರಲ್ಲೇನಾದರೂ ಕಸ ಧೂಳು ಇದ್ದರೆ ಎಲ್ಲ ಹೋಗೋವರೆಗೂ 2-3 ಬಾರಿ ವಾಶ್ ಮಾಡಿಬಿಟ್ಟು ಇದ್ರ ತುಂಬ ನೀರನ್ನು ಹಾಕಿ 1-4 ಗಂಟೆಗಳ ಕಾಲ ನೆನೆಸ್ತಾ ಇದ್ದೀನಿ. ಇದು ನಾವು ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಈ ಮೋತಿಚೂರ್ ಲಡ್ಡು. ಹಾಗಾಗಿ 4 ಗಂಟೆಗಳು ಮ್ಯಾಕ್ಸಿಮಮ್ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಇವಾಗ ನೋಡಿ, ಇವಾಗ 4 ಗಂಟೆ ಇದು ನೆಂದಿದೆ. ನೀರನ್ನೆಲ್ಲ ಒಂದು ಈ ರೀತಿ ತೂತ್ ಬಟ್ಲಲ್ಲಿ ಹಾಕಿ ಇದನ್ನು ಡ್ರೈನ್ ಮಾಡಿಕೊಂಡು ಸುಮಾರು 10-15 ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡಬೇಕು. ನೀರೆಲ್ಲ ಹೋಗಿ ಡ್ರೈ ಆಗಬೇಕು ಕಡಲೆಬೇಳೆ, ಅಲ್ಲಿವರೆಗೂ ಇದನ್ನು ಬಿಡಬೇಕು. ಇವಾಗ 20 ನಿಮಿಷ ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ ಕಡಲೆಬೇಳೆ. ಇವಾಗ ನೋಡಿ ನೀರು ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ಇವಾಗ ಇದನ್ನು ಹಾಗೆ ಡ್ರೈ ಆಗಿ ಒಂದು ಹನಿನೂ ನೀರನ್ನು ಸೇರಿಸಿದೆ. ನಾವು ಮಿಕ್ಸಿ ಜಾರಲ್ಲಿ ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಜಸ್ಟ್ ಹಾಗೇ ರುಬ್ಕೋಬೇಕು, ಒಂದು ಸ್ವಲ್ಪನೂ ನೀರನ್ನ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವೇನಾದರೂ ಕಮ್ಮಿ ಹೊತ್ತು ಇದನ್ನು ನೆನೆಸ್ಕೊಂಡ್ರೆ 2-3 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೋಬಹುದು. ಆದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಲಡ್ಡು. ಹಾಗಾಗಿ ಚೆನ್ನಾಗಿ ನೆನೆಸ್ಕೊಳ್ಳಿ ಇದನ್ನು. ಈ ರೀತಿ ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ಮಧ್ಯ ಮಧ್ಯ ಒಂದೊಂದು ಕಡಲೆಬೇಳೆ ಹಾಗೆ ಇದ್ದರೂ ಪರವಾಗಿಲ್ಲ. ಈ ರೀತಿ ಎಲ್ಲದನ್ನು ರುಬ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲ ಕಡಲೆಬೇಳೆನೂ ಇದೇ ರೀತಿ ರುಬ್ಕೊಂಡು ರೆಡಿ ಆದಮೇಲೆ ಒಂದು ಪ್ಯಾನಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ 1/2 ತುಪ್ಪ 1/2 ಎಣ್ಣೆ ಹಾಕಿ ಬಿಸಿ ಮಾಡ್ತೀನಿ. ಇದನ್ನು ಕಾಯಿಸ್ಕೊಂಡು ಮೀಡಿಯಮ್ ಆಗಿ ಇದು ಕಾದಿದೆ ಅಂದಾಗ ಈ ರೀತಿ ಆಂಬೊಡೆ ಥರ ಆದರೂ ಹಾಕಿ ಕರಿಬಹುದು, ಅಥವಾ ಉಂಡೆ ಥರ ಆದರೂ ಹಾಕಿ ಕರ್ಕೊಂಡು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋದಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ತುಂಬ ಕ್ರಿಸ್ಪಿಯಾಗೂ ಇದನ್ನು ಕರಿಯುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಲೈಟಾಗಿ ಬಣ್ಣ ಬದಲಾದರೆ ಸಾಕು, ಈ ರೀತಿ ಚೇಂಜ್ ಆಗಬೇಕು. ಇದನ್ನು ಮತ್ತೆ 2-3 ಬಾರಿ ಫ್ಲಿಪ್ ಮಾಡ್ಕೋಬೇಕು. ಎಲ್ಲ ಕಡೆಗೂ ಇದು ಚೆನ್ನಾಗಿ ಕರ್ಕೋಬೇಕಾಗತ್ತೆ. ಈ ರೀತಿ ಕರೆದ ಮೇಲೆ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇ, ತುಂಬ ಕ್ರಿಸ್ಪಿನೆಸ್ ಬೇಕಾಗಿಲ್ಲ ನಮಗೆ. ಜಸ್ಟ್ ಈ ರೀತಿ ಅಂದರೆ ಸೌಂಡು ಕೇಳಿಸ್ಬೇಕು, ಆವಾಗ ನಾವು ಇದನ್ನು ತೆಕ್ಕೋಬೇಕಾಗತ್ತೆ. ಇವಾಗ ನೋಡಿ ಎಲ್ಲದನ್ನು ಇದೇ ರೀತಿ ಕರೆದು ಎತ್ತಿಟ್ಕೋತೀನಿ. ಈ ರೀತಿ ಕಂಪ್ಲೀಟಾಗಿ ಕರೆದಿದ್ದಾದಮೇಲೆ ಇದನ್ನು ತಣ್ಣಗೆ ಮಾಡೋದಕ್ಕೆ ಸುಮಾರು 1/2 ಗಂಟೆಯಿಂದ 1 ಗಂಟೆ ಹಾಗೆಯೇ ಬಿಟ್ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಅಂತ ಗೊತ್ತಾದಾಗ ಇದನ್ನು ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪಲ್ಸ್ ಮೋಡಲ್ಲಿ ಜಸ್ಟ್ ರನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ, 5-6 ಬಾರಿ ಮಾಡಿದ್ಮೇಲೆ ಚೆನ್ನಾಗಿ ಪಲ್ಸ್ ಮೋಡಲ್ಲಿ ಇದು ತರ್ತರಿಯಾಗಿ ಬರುತ್ತೆ. ಜಸ್ಟ್ ಲೈಕ್ ಮೋತಿಚೂರ್ಗಳು ಹೇಗೆ ಬರುತ್ತಲ್ವ ಆ ರೀತಿ ಬರುತ್ತೆ. ಆ ರೀತಿ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆ ತುಂಬ ದೊಡ್ಡ ದೊಡ್ಡದಾಗೂ ಮಾಡ್ಕೋಬೇಡಿ. ಈ ರೀತಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಪ್ಯಾನ್ಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ 2 ಬ್ಯಾಚಲ್ಲಿ ಇದನ್ನು ಹುರ್ಕೋತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಎಷ್ಟೇ ದಿನ ಆದ್ರೂ ಮೋತಿಚೂರ್ ಲಡ್ಡು ಹಾಳಾಗೋದಿಲ್ಲ. ಹಾಗೆ ಇದು ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ಲಡ್ಡು, ತುಂಬಾ ಸಾಫ್ಟಾಗಿರುತ್ತೆ ಒಳಗಡೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿ ಕ್ರಿಸ್ಪಿ ಥರ ಇರುತ್ತೆ. ಅದೊಂದು ರೀತಿ ಒಳ್ಳೆ ಫೀಲಿಂಗ್ ಬರುತ್ತೆ ತಿಂತಾ ಇದ್ರೆ. ಹಾಗಾಗಿ ಇದೊಂದು ಸ್ಪೆಷಲ್ಲಾಗಿ ಮಾಡ್ಕೋಬೇಕು. ನಂತರ ಪಾಕ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಕಡಾಯಿ ಇಟ್ಕೊಂಡು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಸಕ್ಕರೆ ತೊಗೋಬೇಕು. ಹಾಗಾಗಿ ನಾನಿಲ್ಲಿ 1.5 ಕಪ್ಪಿನಷ್ಟು ತೊಗೊಂಡಿದ್ದೀನಿ ಸಕ್ಕರೆ. ನಂತರ 1/2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಸಕ್ಕರೆ ಕರಗಿಸ್ಕೋಬೇಕು. ಇದು ಕಲರ್ ಆಪ್ಷನಲ್ಲೂ, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗಿ ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು. ಇವಾಗ ಆಲ್ಮೋಸ್ಟ್ ಸಕ್ಕರೆ ಕರಗಿದೆ, ಪಾಕ ಬಂದಿದೆಯಾ ಚೆಕ್ ಮಾಡೋಣ. ಜಸ್ಟ್ ಇವಾಗ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಅಂಟು ಪಾಕ ಬಂದಿದೆ. ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ ನಿಧಾನವಾಗಿ ಈ ರೀತಿ ಹೇಳಿದ್ರೆ ಒಂದೆಳೆ ಬರಬೇಕು. ಈ ರೀತಿ ಪಾಕನ ಪರ್ಫೆಕ್ಟಾಗಿ ಮಾಡೋದ್ರಿಂದ ಲಡ್ಡು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಒಂದೆಳೆ ಪಾಕ ಪರ್ಫೆಕ್ಟಾಗಿ ಬಂದಿದೆ. ಈ ಟೈಮಲ್ಲಿ 1-2 ಹನಿ ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ. ನಂತರ ನಾನಿಲ್ಲಿ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ವಾಟರ್ ಮೆಲನ್ ಸೀಡ್ಸ್ ಆದರೂ ಹಾಕ್ಬೋದು, ಅಥವಾ ನಾವು ಕರ್ಬೂಜ ಹಣ್ಣಿನ ಸೀಡ್ಸ್ ಆದರೂ ಹಾಕೋಬಹುದು. ನಾನು ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಪಲ್ಸ್ ಮಾಡಿ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆಬೇಳೆ ಪುಡಿನ ಹಾಕ್ಕೊಳ್ತಾ ಇದ್ದೀವಿ.
ಇವಾಗ ಸ್ಟೌವನ್ನ ಆಲ್ರೆಡಿ ಆಫ್ ಮಾಡಿದ್ದೀನಿ. ಪಾಕ ಬಂದು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿದ ತಕ್ಷಣ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನಂತರ ಚೆನ್ನಾಗಿ ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೆ ಏಲಕ್ಕಿ ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಬೇಕು ಅಂದರೆ ನೀವು ದ್ರಾಕ್ಷಿ ಗೋಡಂಬಿ ಕೂಡ ತುಪ್ಪದಲ್ಲಿ ಹುರಿದಿಟ್ಕೊಂಡು ಆ್ಯಡ್ ಮಾಡ್ಕೋಬಹುದು, ಅದು ಕೂಡ ಆಪ್ಷನಲ್ಲು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಏನನ್ನೂ ಹಾಕ್ತಿಲ್ಲ. ಈ ಲಡ್ಡುನ ನಾನು ಕೇಕ್ ಮಾಡೋದಕ್ಕೆ ಬಳಸ್ತಿದ್ದೀನಿ, ಹಾಗಾಗಿ ಇದಕ್ಕೆ ಏನೂ ಹಾಕಿಲ್ಲ. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 20 ನಿಮಿಷಗಳ ಕಾಲ ಹಾಗೆ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಕಡಲೆಬೇಳೆ ಪುಡಿ ಎಲ್ಲ ಪಾಕನ ಹೀರ್ಕೊಂಡಿದೆ, ಬಿಸಿ ಕೂಡ ಕಮ್ಮಿ ಆಗಿದೆ. ಕೈಯಲ್ಲಿ ಮುಟ್ಟೋ ಅಂತಹ ಹದಕ್ಕೆ ಬಂದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳು, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಡ್ಡುಗಳನ್ನು ಕಟ್ಟಿ ಇಟ್ಕೊಂಡ್ರೆ ರುಚಿಯಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಮೋತಿಚೂರ್ ಲಡ್ಡು, ಅದು ಕೂಡ ಬೂಂದಿ ಕಾಳುಗಳನ್ನು ಮಾಡ್ದೇ ಹಾಗೆ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.